नमस्ते गेळेयरे ಕಿತ್ತಡಿಯ ನಡಿಗೆ ಗೌತಮ ಪಥದಲ್ಲಿ ಶಿವಗಂಗೆಯ ಕಡೆಗೆ ಬಂದಿದ್ದೀವಿ ಶಿಖರಾಗ್ರದಲ್ಲಿ ನಿಂತಿದ್ದೀವಿ ಗಿರಿ ಗಂಗಾಧರೇಶ್ವರನ ಸಾನ್ನಿಧ್ಯ ಇದಕ್ಕೊಂದು ಅತಿ ಪುರಾತನ ಇತಿಹಾಸವೂ ಇದೆ ಆದರೆ ಸಾವಿರ ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯೂ ಇಲ್ಲಿದೆ ಅದೇನೆಂದರೆ ಹೊಯ್ಸಳರ ವಿಷ್ಣುವರ್ಧನನ ಪಟ್ಟದ ರಾಣಿ ಇದೇ ಊರಲ್ಲಿ ಹುಟ್ಟಿ ಬೆಳೆದ ನಾಟ್ಯ ರಾಣಿ ಶಾಂತಲೆ ಇಲ್ಲಿ ತನ್ನ ಜೀವದ ಕೊನೆಯ ಅಂತ್ಯ ಹಾಡಿದ ಸ್ಥಳ ಇದು ಇದನ್ನು ಶಾಂತಲಾ ಸ್ಪಾಟ್ ಶಾಂತಲಾ ಡ್ರಾಪ್ ಶಾಂತಲೆಯು ಆತ್ಮಹತ್ಯೆ ಮಾಡಿಕೊಂಡಂತಹ ಸ್ಥಳ ಹೀಗೆಲ್ಲ ಹೇಳ್ತಾರೆ ನೋಡಿ ಎಷ್ಟು ತೀಕ್ಷ್ಣವಾಗಿದೆ ಮತ್ತೆ ಇನ್ನು ಶಾಂತಲೆ ಏಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನುವುದಕ್ಕೆ ಅನೇಕ ಕಥೆಗಳಿದೆ ಅದನ್ನು ಆದಷ್ಟು ನಿಮಗೆ ಬಿಡಿಸಿ ಹೇಳಲು ಪ್ರಯತ್ನಿಸುತ್ತೇನೆ ಇತಿಹಾಸ ತಜ್ಞರು ಪುರಾವೆಗಳಿಲ್ಲದೆ ಮಾತನಾಡುವುದಿಲ್ಲ ಆದರೆ ಆ ಪುರಾವೆಗಳೇ ಅಲ್ಟಿಮೇಟ್ ಅಂದರೆ ಅದು ನಂಬಲಾಗುವುದಿಲ್ಲ ಏನಾಗಿತ್ತು 12ನೇ ಶತಮಾನದಲ್ಲಿ ಆ ಬಸವಣ್ಣನವರು ಕ್ರಾಂತಿ ನಡೆಯಿತು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು 1857ರಲ್ಲಿ ಆರಂಭ ಆಗಿತ್ತು ಹಾಗೆ ಒಂದು ಸತ್ಯಾಗ್ರಹ ಅಂದು ಆರಂಭವಾಗಿತ್ತು ಮತ್ತು ಮನೆಯ ಪರಿಸ್ಥಿತಿ ಮಗ ತೀರಿಕೊಂಡದ್ದು ಶಾಂತಲೆಗೆ ಅನೇಕ ಗಾಸಿಯ ಸಂಗತಿಗಳಾಗಿತ್ತು ಲಕ್ಷ್ಮಿ ಬಾಲ್ಯದಿಂದಲೂ ಜೊತೆಯಲ್ಲಿ ಬೆಳೆದ ಲಕ್ಷ್ಮಿ ಸವತಿಯಾಗಿದ್ಲು ಆದರೆ ಮತ್ಸರವಿಲ್ಲದಿದ್ದರೂ ಅನೇಕ ತೊಂದರೆಗಳಿಗೆ ಈಡಾಗಿದ್ಲು ಶಾಂತಲೆ ಅದಲ್ಲದೆ ಸಮಾಜಕ್ಕೋಸ್ಕರ ಬದುಕೋಕೆ ಶುರು ಮಾಡಿದ್ಲು ಶಿವಗಂಗೆ ಅಂದರೆ ಪಂಚಪ್ರಾಣ ಶಾಂತಲೆ ಹೀಗೆ ಇರುವಾಗ ಬೇಲೂರ ಗುಡಿಯ ಕಟ್ಟಿದ ನಂತರ ರಾಮಾನುಜರ ಪ್ರೇರಣೆಯಿಂದ ಕಟ್ಟಿದರು ಶಿವನ ಸಾನ್ನಿಧ್ಯ ಇದು ಜೈನರ ಒಂದು ವಾತಾವರಣನೂ ಅಲ್ಲಿ ಜಾಸ್ತಿ ಇತ್ತು ರಾಮಾನುಜರು ಬೇಲೂರ ಗುಡಿಯನ್ನು ಕಟ್ಟಿದ ನಂತರ ಮೇಲುಕೋಟೆಯಲ್ಲಿರ್ತಾರೆ ಶಾಂತಲೆ ಹೋಗ್ಬಿಟ್ಟು ಗುಡಿಯ ಸಂಪೂರ್ಣ ಕೆತ್ತನೆ ಆಗಿದೆ ಇನ್ನು ನೇತ್ರ ದೇವರಿಗೆ ನೇತ್ರ ದಾನ ಮಾಡಿ ಪ್ರಾಣಪ್ರತಿಷ್ಠೆ ಮಾಡಬೇಕು ನೀವೇ ಬರಬೇಕು ತಾತ ಅಂತ ಕರೀತಾರೆ ಆವಾಗ ರಾಮಾನುಜರಿಗೆ ಆವಾಗ ಸುಮಾರು 110ರಿಂದ 120 ವರ್ಷ ವಯಸ್ಸು ಇಲ್ಲ ಬಂಗಾರ ನಾನು ಬರೋಕ್ಕಾಗಲ್ಲಮ್ಮ ಅಂತಾರೆ ಯಾಕೆ ತಾತ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ ಬನ್ನಿ 18 ದಿವಸಗಳು ನೀವಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಎಲ್ಲ ಉತ್ಸವಗಳನ್ನು ಮಾಡಿ ಬನ್ನಿ ಅಂತ ರಾಮಾನುಜರು ಅಲ್ಲಿಗಾಗಲೇ ತತ್ತರಿಸಿರ್ತಾರೆ ಜನಗಳನ್ನು ಒಂದು ಮಾಡಲಿಕ್ಕೆ ಆವಾಗ ಅವರು ಹೇಳ್ತಾರೆ ನೋಡಮ್ಮ ನಾ ಬಂದರೆ ಒಂದು ಮಾತು ನಡೆಸ್ಕೊಡ್ಬೇಕಾದ್ರೆ ನಾ ಬರ್ತೀನಿ ಅಂತ ಏನು ತಾತ ಅಂತಾರೆ ಆವಾಗ ಅವರು ಹೇಳ್ತಾರೆ ಆ ದೇಗುಲ ಕಟ್ಟಿದ ಬೋವಿಗಳು ಮತ್ತು ಅಸ್ಪೃಶ್ಯರು ಆ ದೇಗುಲಕ್ಕೆ ಮೊದಲು ಪ್ರವೇಶ ಸಿಗೋದಾದರೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಅಂದಿನ ಸಮಾಜದಲ್ಲಿ ಅದು ಆಗದ ಕೆಲಸವಾಗಿತ್ತು ಆದರೂ ಶಾಂತಲೆ ಒಪ್ಪಿ ಆ ದೃಢ ನಿರ್ಧಾರ ತಗೋತಾರೆ ಬೇಲೂರ ದೇಗುಲಕ್ಕೆ ಮೊಟ್ಟ ಮೊದಲ ಪ್ರವೇಶ ಬೋವಿಗಳಿಗಾಗುತ್ತೆ ಅದು ತುಂಬಾ ಜನ ರಿವೋಲ್ಟ್ಗೆ ಕಾರಣ ಆಗಿರುತ್ತೆ ಅದಾದ ನಂತರ ಶಿವಗಂಗೆಯಲ್ಲಿ ಕೂಡ ಅಂತಹ ಸತ್ಯಾಗ್ರಹ ಎಲ್ಲೆಲ್ಲೂ ಕರ್ನಾಟಕದಲ್ಲಿ ಹರಡುತ್ತೆ ಎಲ್ಲ ಕಡೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ನಡೀತಾ ಇರುತ್ತೆ ಆ ಗೊಂದಲದಲ್ಲಿ ಶಾಂತಲೆಗೆ ತುಂಬಾ ಮಾನ ಅಪಮಾನಗಳು ಉತ್ಪತ್ತಿಯಾಗುತ್ತೆ ನಾವು ಅಂದುಕೊಂಡಂಗೆ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಡಿದ್ದು ಇಂದಿನವರೇ ಅಲ್ಲ ಅಂದಿನಿಂದನೂ ಚಾಲುವಲ್ಲಿತ್ತು ಯಾಕಂದರೆ ಅದಕ್ಕಿಂತ ಮುಂಚೆ 1000 ವರ್ಷ ಸುಮಾರು 6000 ವರ್ಷದಿಂದಲೂ ಈ ಘೋರ ಆಚಾರ ನಡೀತಾ ಇತ್ತು ಆ ತನ್ನ ಸತ್ಯಾಗ್ರಹದಲ್ಲಿ ಸೋಲು ಕಂಡಳು ಶಾಂತಲೆ ಆಗ ತಾನು ಅದು ಒಂದು ರೀಸನ್ ಆಗಿ ಶಿವಗಂಗಾ ಬೆಟ್ಟ ಹತ್ತಿ ಬರ್ತಾಳೆ ಆಕೆಯ ಗರುಡ ಕುಂಬರಲಕ್ಷ್ಮ 19 ವರ್ಷದ ಹುಡುಗನೂ ಆಗಿರಲಿಲ್ಲ ತುಂಬಾ ದೃಢಕಾಯ ಅವನು ಅವನಿಲ್ಲದಿದ್ರೆ ಆಕೆ ಇಷ್ಟು ಮೇಲೆ ಹತ್ತಕ್ಕೂ ಆಗ್ತಿರ್ಲಿಲ್ಲ ಯಾಕಂದ್ರೆ ಈ ಬೆಟ್ಟಕ್ಕೆ ಆಗ ಅಷ್ಟು ಮೆಟ್ಟಿಲುಗಳು ಇರಲಿಲ್ಲ ಅವನನ್ನು ಕರ್ಕೊಂಡು ಬರ್ತಾಳೆ ಬಂದು
ಕೋರ ಲಕ್ಷ್ಮ ನೀನು ಹಿಂದಿರುಗಪ್ಪ, ನೀನು ಗರುಡ ಆಗೋದು ಬೇಡ, ನೀನು ಜೀವನ ನೋಡೇ ಇಲ್ಲ, ಇನ್ನು ನಿನಗೆ ಮದುವೆ ಮುಂಜಿ ಏನೂ ಆಗಿಲ್ಲ, ನೀನು ಸುಖವಾಗಿರಪ್ಪ ಅಂತ ಹೇಳಿ ನಾನು ಪ್ರಾಣ ಬಿಡೋಕೆ ಇಲ್ಲಿಗೆ ಬರ್ತಾಳೆ. ಆ ಅಮ್ಮ ಅಷ್ಟು ಹೇಳಿದ್ರು ಅವನು ಕೇಳೋದಿಲ್ಲ. ಆ ಅಮ್ಮ ಇಲ್ಲಿಂದ ಹಾರಿ ತನ್ನ ಪ್ರಾಣ ಬಿಡ್ತಾಳೆ. ಆ ಅಮ್ಮನ ಹಿಂದೆ ಘೋರ ಲಕ್ಷ್ಮಣನು ಗರುಡನಾಗಿ ಆ ಅಮ್ಮನ ಹಿಂದೆ ತಾನು ಪ್ರಾಣ ಬಿಡ್ತಾನೆ. ಆ ಸ್ಥಳ ಇಲ್ಲಿ ಚೂಪಾದ ಮನುಷ್ಯ ಕಲ್ಲು ಬಿಳಿದ ಕೆಳಗಡೆ ಅಲ್ಲಿ ದೇಹ ಬಿದ್ದ ತಕ್ಷಣ ಛಿದ್ರವಾಗುತ್ತೆ. ನೋಡಿ ಒಂದ್ಸಲ ನೀವಿಲ್ಲಿಗೆ ಬಂದ್ರೆ ನೇರವಾಗಿ ಸಾಕ್ಷಿಭಾವದಿಂದ ಈ ಜಾಗವನ್ನು ನೋಡಬಹುದು. ಬನ್ನಿಗಳೇರ ಮುಂದಿನ ಸ್ತಂಭ ತೀರ್ಥವನ್ನು ತೋರಿಸಿ ಈ ಪ್ರಯಾಣವನ್ನು ಮುಕ್ತಾಯಗೊಳಿಸೋಣ. ಕೆಳಗಡೆ ಒಳಕಲ್ಲು ಹೊರಳು ಕಲ್ಲು ತೀರ್ಥ ಅಂತಿದೆ. ಹೊರಳು ಕಲ್ಲು ತೀರ್ಥ, ಅದನ್ನು ಒಳಗಲ್ಲು ಒಳಗಲ್ಲು ಅಂತ ಆಗೋಗಿದೆ, ಒಳಗಲ್ಲು ತೀರ್ಥ ಅಂತ. ಅಲ್ಲಿ ಕೂಡ ಚೆನ್ನಾಗಿದೆ. ಅವೆಲ್ಲ ನೀವು ನೋಡಬಹುದಾದಂತಹ ಕ್ಷೇತ್ರಗಳು. ತುಂಬಾ ತುಂಬಾ ಧನ್ಯವಾದ. ಅಹೋರಾತ್ರ.